ಡಾಕ್ಟರ್, ಎವ್ರಿಥಿಂಗ್ ಇಸ್ ಫೈನ್ ಅಲ್ವಾ? ಅಲ್ಲ, ಲಾಸ್ಟ್ ವೀಕ್ ನಾನು ನಿಮ್ ಮಿಸ್ಸಸ್ ರಿಪೋರ್ಟ್ ಚೆಕ್ ಮಾಡಿದಾಗ ಮಗು ಉಳಿಯೋದೇ ಗ್ಯಾರಂಟಿ ಇರಲಿಲ್ಲ. ಅಂಥದ್ರಲ್ಲಿ ಇವತ್ತು ನಾರ್ಮಲ್ ಡೆಲಿವರಿ ಆಗಿದೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದೆ. ಅದು ಅಲ್ಲದೆ ಅವ್ರ ಲೋ ಬಿ ಪಿ ಇದ್ದಿದ್ದು ನಾರ್ಮಲ್ಗೆ ಬಂದಿದೆ. ಹೇಗೆ? ಇದೆಲ್ಲ ಪಾರ್ವತಿ ಅವ್ರು ಕೊಟ್ಟ ಕಷಾಯನೇ ಕಾರಣ ಇರ್ಬೋದು ಡಾಕ್ಟರ್. ಕಷಾಯನ? ಅಲ್ಲ, ಒಂದ್ ಕಷಾಯದಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಸರಿ ಹೋಗುತ್ತಾ? ಸಾಧ್ಯ ಇದೆ. ನಮ್ ತಾತ ಇದೇ ತರ ನಾಟಿ ಔಷಧಿ ಕಷಾಯ ಮಾಡಿಕೊಟ್ಟು ಎಷ್ಟೋ ಹೆಣ್ಮಕ್ಳು, ಅಂದ್ರೆ ಬಸರಿ ಹೆಣ್ಮಕ್ಳು ಮತ್ತೆ ಮಗುವಿನ ಪ್ರಾಣನ ಉಳಿಸಿದ್ದಾರೆ. ಆ ಕಷಾಯನೇ ನಾನು ಅಕ್ಕವ್ರಿಗೆ ಮಾಡಿಕೊಟ್ಟಿದ್ದು. ಆ ಕಷಾಯಕ್ಕೆ ಗರ್ಭಾಶಯದ ಎಲ್ಲಾ ಸಮಸ್ಯೆಗಳನ್ನೂ ಸರಿ ಮಾಡೋ ಶಕ್ತಿ ಇದೆ. ಗರ್ಭಾಶಯದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕೊಡೋ ಗಿಡಮೂಲಿಕೆಗಳನ್ನ ಕಾಡಿಂದ ತಗೊಂಬಂದು ಅದನ್ನ ಬಿಸಿಲಲ್ಲಿ ಒಣಗಿಸಿ ಅದ್ರ ಬೇರ್ಗಳನ್ನ ಬಿಸಿ ನೀರಲ್ಲಿ ಕುದಿಸಿ ಅದರಿಂದ ಔಷಧಿ ಮಾಡಿಕೊಡ್ತೀವಿ. ಬರೀ ನಾನ್ ಮಾಡಿಕೊಟ್ಟ ಕಷಾಯದಿಂದ ಅಕ್ಕೋರು ಮಗು ಇಬ್ರು ಆರೋಗ್ಯವಾಗಿಲ್ಲ. ನೀವು ಕೊಟ್ಟ ಚಿಕಿತ್ಸೆಯಿಂದ ಕೂಡ ಅಕ್ಕವರು ಮಗು ಆರೋಗ್ಯವಾಗಿದ್ದಾರೆ. ನೀವು ತುಂಬಾ ಒಳ್ಳೆಯವರು ಪಾರ್ವತಿ ಅವರೇ. ನೀವು ಕೊಟ್ಟ ಕಷಾಯದಿಂದ ಅವ್ರ ಗರ್ಭಾಶಯ ಸಮಸ್ಯೆ ಸರಿ ಹೋಗಿರ್ಬೋದು, ಆದ್ರೆ ನೀವು ಸರಿಯಾದ ಸಮಯಕ್ಕೆ ಅವ್ರಿಗೆ ಹೆರಿಗೆ ಮಾಡಿಸಿರೋದ್ರಿಂದ ಮಗು ಜೊತೆಗೆ ಅವ್ರ ಪ್ರಾಣನೂ ಉಳಿಸಿದ್ದೀರ. ಸ್ವಲ್ಪ ತಡ ಆಗಿದ್ರು ಮಗು ಜೊತೆಗೆ ತಾಯಿ ಪ್ರಾಣನೂ ಹೋಗೋ ಚಾನ್ಸಸ್ ಇತ್ತು. ನಾನು ಬರೋದ್ರೊಳಗೆ ನೀವು ಹೆರಿಗೆ ಮಾಡಿಸಿ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರ. ನಿಮಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಮತ್ತು ಥ್ಯಾಂಕ್ ಯು. ಸಂದೇಶ್ ಅವರೇ, ಪಾರ್ವತಿ ಅಂಥವರು ನಿಮ್ಮ ಮಿಸ್ಸಸ್ ಜೊತೆ ನಿಂತಿರುವಾಗ ನನಗಿನ್ನೂ ಹೆಚ್ಚು ಕೆಲಸ ಇಲ್ಲ. ಆದರೂ ಕೆಲವೊಂದು ಟ್ಯಾಬ್ಲೆಟು ಟಾನಿಕ್ನ ಕೊಡ್ತೀನಿ, ಅದನ್ನು ಕೊಡ್ತಾ ಬಂದರೆ ಸಾಕು. ಓಕೆ, ಬನ್ನಿ. ನಿನ್ನ ಬಗ್ಗೆ ನನಗೆ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ? ಡಾಕ್ಟರೇ ಕಾಂಪ್ಲಿಕೇಶನ್ಸ್ ಇದೆ ಅಂತ ಹೇಳಿದ ಕೇಸನ್ನ ನೀನು ನಾರ್ಮಲ್ ಡೆಲಿವರಿ ಮಾಡಿಸ್ಬಿಟ್ಟಿಯಲ್ಲ. ಡಾಕ್ಟರ್ ನಿನ್ನ ಹೊಗಳ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು. ಆದರೆ ನನಗೀಗಲೂ ಆತಂಕ ಆಗ್ತಿದೆ. ಎಲ್ಲ ಸರಿ ಹೋಯ್ತು ಸರಿ, ಏನಾದರೂ ಹೆಚ್ಚು ಕಮ್ಮಿ ಆಗೋಗಿದ್ದಿದ್ರೆ, ತಾಯಿಗೋ ಮಗುಗೋ ಜೀವಕ್ಕೆ ಅಪಾಯ ಆಗಿದ್ದಿದ್ರೆ ಆ ಅಪವಾದ ನಿನ್ನ ಮೇಲೆ ಬರ್ತಿತ್ತಲ್ಲಮ್ಮ. ಹೌದು ಪಾರ್ವ, ನನಗೂ ಒಂದು ಕ್ಷಣ ಟೆನ್ಷನ್ ಆಗೋಯ್ತು. ಅದು ಯಾವ ಧೈರ್ಯದ ಮೇಲೆ ನೀನೇ ಹೆರಿಗೆ ಮಾಡಿಸೋ ನಿರ್ಧಾರಕ್ಕೆ ಬಂದೆ? ನಾನು ಒಬ್ಳು ತಾಯಿಯಾಗಿ ಮಾತ್ರ ಯೋಚನೆ ಮಾಡಿದೆ ಯಜಮಾನ್ರೆ. ಡಾಕ್ಟ್ರು ಹೊರಟಿದ್ರು ಯಜಮಾನ್ರೆ, ಆದರೆ ಅವ್ರು ಬರೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಆಗ್ತಾ ಇತ್ತು. ಪಾಪ ಅಕ್ಕವರು ಹೊಟ್ಟೆ ನೋವಿಂದ ಒತ್ತಾಡ್ತಾ ಇದ್ರು. ಮೊದಲೇ ಎರಡು ಸಲ ಮಗುನ ಕಳ್ಕೊಂಡಿರೋ ನಿರಾಸೆಯಲ್ಲಿದ್ರು. ಡಾಕ್ಟರ್ ಬರೋಷ್ಟರಲ್ಲಿ ಅಕ್ಕವ್ರಿಗಾಗ್ಲಿ ಮಗುಗಾಗ್ಲಿ ಎಲ್ಲಿ ತೊಂದರೆ ಆಗ್ಬಿಡುತ್ತೋ ಅಂತ ನನಗನ್ನಿಸ್ತು. ಕಳೆದ ಎರಡು ಮಕ್ಕಳ ಥರ ಈ ಮೂರನೇ ಮಗುಗೂ ಏನಾದರೂ ತೊಂದರೆ ಆದರೆ ಅಕ್ಕವ್ರ ಮನಸ್ಥಿತಿ ಏನಾಗ್ಬೋದು ಅಂತ ಕಲ್ಪಿಸ್ಕೊಳ್ಳೋದಕ್ಕೂ ಕಷ್ಟ ಆಯಿತು ಯಜಮಾನ್ರೆ. ಅದಕ್ಕೆ ಆ ದೇವ್ರ ಮೇಲೆ ಭಾರ ಹಾಕಿ ನಾನೇ ಹೆರಿಗೆ ಮಾಡಿಸ್ದೆ ಅಷ್ಟೆ. ಆದರೂ ಹೆರಿಗೆ ಮಾಡಿಸ್ಬೇಕು ಅನ್ನೋ ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆ ನೀವು ಸ್ವಲ್ಪನೂ ಭಯ ಆಗಲಿಲ್ವ ಪಾರು? ಅಯ್ಯೋ, ತುಂಬ ಭಯ ಆಯಿತು ಯಜಮಾನ್ರೆ. ಉದ್ದೇಶ ಒಳ್ಳೇದಾದರೂ ಒಳ್ಳೇದಾಗುತ್ತೋ ಇಲ್ವೋ ಅನ್ನೋ ಭಯ. ಆದರೆ ಹೆರಿಗೆ ಆದ ತಕ್ಷಣ ಆ ಕಂದಮ್ಮನ ಮುಖ ನೋಡಿದ್ನಲ್ಲ, ಆ ಭಯ ಎಲ್ಲ ಹಾಗೆ ಮಾಯ ಆಗೋಯ್ತು. ಒಂದು ಸಾರ್ಥಕ ಭಾವ ನನ್ನ ಆವರಿಸ್ಕೊಳ್ತು. ನಾಳೆ ನಮ್ಮ ಮಗು ಮುಖ ನೋಡಿದಾಗ್ಲೂ ನನಗೆ ಹೀಗೆ ಆಗುತ್ತೆ ಅನ್ಸುತ್ತೆ ಯಜಮಾನ್ರೆ.
ಯಾವಾಗ ನನಗೆ ಹೆರಿಗೆ ಆಗುತ್ತೋ, ಯಾವಾಗ ನಮ್ಮ ಮಗು ಮುಖ ನೋಡ್ತೀನೋ ಅಂತ ಅನ್ಸ್ಬಿಟ್ಟಿದೆ. ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ನನ್ನ ಮುಂದೆ, ನಮ್ಮ ಮಗು ಆರೋಗ್ಯವಾಗಿ ಕ್ಷೇಮವಾಗಿ ಹುಟ್ಟಲಿ ಅಂತ. ಆಪತ್ತಿನಲ್ಲಿದ್ದ ಎರಡು ಜೀವನ ಉಳಿಸಿದೀಯ, ಆ ಪುಣ್ಯ ನಿನಗೆ ನಿನ್ನ ಮಗುಗೆ ಖಂಡಿತ ದಕ್ಕುತ್ತೆ. ಯಜಮಾನ್ರೆ, ಇವತ್ತು ಅಕ್ಕೋರ್ ಮಗುಗೆ ನಾನೇ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಸರಿ ಪಾರು, ನಿನ್ ಸಂತೋಷ, ಆದ್ರೆ ನಿನ್ ಬಗ್ಗೆನೂ ಕಾಳಜಿ ಇರ್ಲಿ. ನಿನ್ ಹೊಟ್ಟೆಲು ಒಂದ್ ಮಗು ಇದೆ ಅಂತ ನೆನ್ಪಿಟ್ಕೋ. ಹೊತ್ತೋಳು ಗೊತ್ತಿರೋದಿಲ್ವಾ ನನ್ ಹೊಟ್ಟೆಲು ಒಂದ್ ಮಗು ಇದೆ ಅಂತ? ಆಯ್ತು ಮೇಡಮ್, ಸುಮ್ನೆ ನೆನಪಿಸಿದೆ ಅಷ್ಟೇ. ಅಯ್ಯೋ, ಬೇಜಾರು ಮಾಡ್ಕೊಂಬಿಡಿ. ಡಾಕ್ಟರ್ ಬರೋದ್ ತಡ ಆಯ್ತು ಅಂತ ಸಂಗೀತ ಅವ್ರಿಗೆ ನೀವೇ ಹೆರಿಗೆ ಮಾಡಿಸಿದ್ರಂತೆ. ಸಂಗೀತ ಅವರು ನಮ್ ಸಾವಿತ್ರಕ್ಕನ್ ಊರಿನವ್ರಂತೆ. ಸಾವಿತ್ರಕ್ಕ ಅಂತೂ ಇಡೀ ಅರಸನಕೋಟೆ ತುಂಬಾ ಇದನ್ನ ಡಂಗೂರ ಸಾರ್ತಾ ಇದಾರೆ. ನಮ್ ಪಾರ್ವತಿ ಒಬ್ರಿಗೆ ಹೆರಿಗೆ ಮಾಡಿಸಿದ್ಲು ಅಂತ. ಎಲ್ಲ ಒಳ್ಳೆತನನು ಆ ದೇವ್ರು ನಿಮಗೆ ಕೊಟ್ ಕಳ್ಸಿದಾನೆ ಅಂತ ಅನಿಸ್ತಿದೆ. ಬರೀ ಒಳ್ಳೆತನ ಅಲ್ಲ ಜನನಿ, ನಮ್ಮ ಅತ್ತೆಗೆ ಟ್ಯಾಲೆಂಟ್ ದೇವರು ಹಂಗೆ ಸುರ್ದು ಕಳಿಸ್ಬಿಟ್ಟಿದ್ದಾನೆ. ನಮ್ಮ ಅತ್ತೆ ಎಷ್ಟು ವಿಷಯದಲ್ಲಿ ಎಕ್ಸ್ಪರ್ಟ್ ಅಂತ ನೀನೇ ಲೆಕ್ಕ ಹಾಕ್ತಾ ಹೋಗು. ಅಡುಗೆ ಮಾಡೋದ್ರಲ್ಲಂತೂ ಅತ್ತೆ ಯಾವ ಶೆಫ್ಗೂ ಕಮ್ಮಿ ಇಲ್ಲ. ಮನೆ ಅಂಡ್ ಮನಿ ಮ್ಯಾನೇಜ್ಮೆಂಟಲ್ಲಿ ಸೂಪರ್. ನಾಟಿ ಔಷಧಿ ಬಗ್ಗೆನೂ ಎಲ್ಲ ತಿಳ್ಕೊಂಡಿದ್ದಾರೆ. ಈಗ ಹೆರಿಗೆ ಮಾಡಿಸಿ ಸೈ ಅಂತ ಅನ್ಸ್ಕೊಂಡಿದ್ದಾರೆ. ನಮ್ಮ ಮನೆಯಲ್ಲಿ ಇಂಥ ಒಂದು ಮಾಣಿಕ್ಯ ಇದೆ ಅಂತ ಹೇಳ್ಕೊಳಕ್ಕೆ ನಮ್ಮೆಲ್ಲರಿಗೂ ಎಷ್ಟು ಹೆಮ್ಮೆ ಆಗತ್ತಲ್ವಾ? ನಿನಗೆ ನಿಮ್ಮ ಅತ್ತೆ ಅಂದ್ರೆ ಹೆಮ್ಮೆ, ಆದ್ರೆ ನನಗೆ ನಮ್ಮ ಅಕ್ಕ ಅಂದ್ರೆ ಧೈರ್ಯ. ನಾನು ದೇವ್ರ ಹತ್ರ ಏನ್ ಬೇಡ್ಕೊಳ್ತಾ ಇದೀನಿ ಗೊತ್ತಾ ಅಕ್ಕ? ನಿಮ್ ಹೆರಿಗೆಗಿಂತ ಮೊದಲು ನನ್ನ ಹೆರಿಗೆನೇ ಆಗ್ಬೇಕು. ಸಾಧ್ಯ ಆದ್ರೆ ನನ್ನ ಹೆರಿಗೆನ ನೀವೇ ಮಾಡಿಸ್ಬೇಕು. ಯಾಕಂದ್ರೆ ಸಾವಿತ್ರಕ್ಕ ಹೇಳ್ತಾ ಇದ್ರು ಸಂಗೀತ ಅವ್ರಿಗೆ ಈಗಾಗ್ಲೇ ಎರಡ್ ಸಲ ಮಗು ಹೋಗಿದ್ಯಂತೆ. ಈ ಸಲನು ಮಗು ಉಳಿಯುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿನೇ ಇರ್ಲಿಲ್ವಂತೆ. ಆದ್ರೆ ಈ ಮಗು ನಿಮ್ ಕೈಗುಣದಿಂದ ಆರೋಗ್ಯವಾಗಿ ಹುಟ್ಟಿದೆ. ನನ್ ಮಗುನು ನಿಮ್ ಕೈಗುಣದಿಂದ ಆರೋಗ್ಯವಾಗಿ ಹುಟ್ಟಬೇಕು ಅನ್ನೋದೇ ನನ್ನ ಆಸೆ. ಪ್ರತಿಯೊಬ್ಬ ಬಸ್ರಿ ಹೆಣ್ಮಕ್ಳಿಗೂ ಹೆರಿಗೆ ಸಮಯ ಹತ್ರ ಬರ್ತಿದ್ದ ಹಾಗೆ ತಮಗೆ ಹುಟ್ಟೋ ಮಗು ಬಗ್ಗೆ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಈಗ ನೀವು ಬಸ್ರಿನೆ, ನಿಮಗೆ ಹುಟ್ಟೋ ಮಗು ಬಗ್ಗೆ ನಿಮಗೂ ಕನಸುಗಳಿರುತ್ತೆ. ಹಾಗೆ ನಾನು ಅಷ್ಟೆ, ನನಗೆ ಹುಟ್ಟೋ ಮಗು ಬಗ್ಗೆ ಎಷ್ಟು ಕನಸು ಕಟ್ಕೊಂಡಿದ್ದೀನಿ ಗೊತ್ತಾ? ಅದನ್ನು ನಿಮಗೆ ಹೇಳಿದ್ರೆ ತುಂಬ ಅತಿ ಆಯ್ತೇನೋ ಅನ್ನೋ ಅಷ್ಟು ಖುಷಿಯಿಂದ ಕೇಳೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಿನ್ನ ಮನಸ್ಸಲ್ಲಿರೋದನ್ನ ನೀನು ಮುಕ್ತವಾಗಿ ಹಂಚ್ಕೋ. ಥ್ಯಾಂಕ್ಸ್ ಅಕ್ಕ. ಏನ್ ಗೊತ್ತಾ, ನನಗೆ ಹುಟ್ಟೋ ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ಆದ್ರೆ ಆರೋಗ್ಯವಂತವಾಗಿ ಹುಟ್ಟಬೇಕು. ಹೆರಿಗೆ ಟೈಮಲ್ಲಿ ನನಗೆ ಎಷ್ಟು ನೋವಾದ್ರೂ ಪರವಾಗಿಲ್ಲ, ಆದ್ರೆ ನನ್ ಮಗು ಮಾತ್ರ ಸೇಫ್ ಆಗಿರ್ಬೇಕು. ನನ್ ಕಣ್ಬಿಟ್ಟು ನೋಡಿದಾಗ ನನ್ ಕಂದ ನನ್ ಪಕ್ಕದಲ್ಲಿ ಇರ್ಬೇಕು. ನನ್ ಮಗುನ ಫಸ್ಟ್ ಟೈಮ್ ಎತ್ಕೊಂಡಾಗ ಆ ಫೀಲಿಂಗ್ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ನನ್ ಮೈ ಜುಮ್ ಅನ್ನತ್ತೆ ಗೊತ್ತಾ. ನನ್ ಮಗು ಫಸ್ಟ್ ಟೈಮ್ ನನ್ ಬೆರಳು ಇಟ್ಕೊಂಡಾಗ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಅದನ್ನ ನಾನು ಫೀಲ್ ಮಾಡಬೇಕು.
ನನ್ನ ಮಗುವಿನ ಮೊದಲನೇ ಅಳು ಇಡೀ ಕುಟುಂಬದ ಮುಖದಲ್ಲಿ ನಗುನ ಹುಟ್ಟಿಸ್ಬೇಕು. ಆ ನಗುನ ನನ್ಗೆ ನೋಡ್ಬೇಕು. ಆ ಮಗುನ ಕೈಯಾರ ಎತ್ಕೊಂಡು ಇಡೀ ಅರಸನಕೋಟೆಗೆ ತುಂಬ ಓಡಾಡಬೇಕು. ನನ್ನ ಮಗು ನನ್ನ ಮೊದಲನೇ ಸಲ ಅಮ್ಮ ಅಂತ ಕರೆಯುತ್ತಲ್ಲ, ಆ ಕ್ಷಣ ಎಷ್ಟು ಅದ್ಭುತವಾಗಿರುತ್ತಲ್ವಾ ಅಕ್ಕ? ನನ್ನ ಮಗು ನನ್ನ ಅಮ್ಮ ಅಂತ ಕರೆದ್ರೆ ಆ ಖುಷಿಗೆ ನಾನು ತುಂಬ ಹತ್ಬಿಡ್ತೀನಿ ಅನ್ಸುತ್ತೆ. ಅದೇ ಖುಷಿಲಿ ನನ್ನ ಮಗುನ ಆಟ ಆಡಿಸ್ಬೇಕು, ಚಂದಮಾಮನ್ ತೋರಿಸ್ತಾ ಊಟ ಮಾಡಿಸ್ಬೇಕು. ಮಗು ತಲೆ ಕೂದಲಲ್ಲಿ ಬೆರಳಾಡಿಸ್ತಾ ಅದಕ್ಕೆ ಲಾಲಿ ಹಾಡಿ ಮಲಗಿಸ್ಬೇಕು. ನಮ್ಮ ತಾತನಿಂದ ನಾನು ಕಲ್ತಿರೋ ಕಥೆಗಳನ್ನೆಲ್ಲ ಹೇಳಬೇಕು. ಅಪ್ಪ, ಅತ್ತೆ, ಮಾವ, ನಿಮ್ಮಿಂದ ಕಲ್ತಿರೋ ಸಂಸ್ಕಾರನೆಲ್ಲ ನನ್ನ ಮಗುಗೆ ಧಾರೆ ಎರಿಬೇಕು. ನನ್ನ ಮಗು ಜೊತೆ ನಾನು ಮಗುವಾಗಬೇಕು. ನನ್ನ ಮಗು ಮೊದಲನೇ ದಿನ ಸ್ಕೂಲಿಗೆ ಹೊರಟು ನಿಂತಾಗ ನಾನು ಕಣ್ ತುಂಬಿ ನಿಂತ್ಕೋಬೇಕು. ಆಗ ನನ್ನ ಮಗು ನನಗೆ ಸಮಾಧಾನ ಮಾಡಬೇಕು. ಹೀಗೆ ಏನೇನೋ ಆಸೆ ಇದೆ ಅಕ್ಕ. ಈ ಎಲ್ಲ ಆಸೆಗಳು ಈಡೇರಬೇಕು ಅಂದ್ರೆ ಮೊದಲು ನನಗೆ ಹೆರಿಗೆ ಆಗಬೇಕು. ನನ್ನ ಹೊಟ್ಟೆಲಿರೋ ನನ್ನ ಕಂದಮ್ಮ ನನ್ನ ಕಣ್ಮುಂದೆ ಬರಬೇಕು. ಯಾವಾಗ ಸಂಭ್ರಮದ ಗಳಿಗೆ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ ನಾನು. ಅದಕ್ಕೆ ಪ್ರತಿದಿನ ಮಲಗಕ್ಕಿಂತ ಮುಂಚೆ ಇವಳಿಷ್ಟು ಆಸೆಗಳನ್ನ ನಂಗೆ ರಿಪೀಟ್ ಟೆಲಿಕಾಸ್ಟ್ ಮಾಡಿ ನಂಗೆ ಮಲಗಕ್ಕೆ ಬಿಡೋದು. ಈಗ ಇವಳ ಆಸೆಗಳು ಕೇಳಿ ನಿಮ್ಮ ತಲೆ ಕೆಟ್ಟೋಗಿರುತ್ತಲ್ವಾ? ಇಲ್ಲ, ನನ್ನ ತಂಗಿ ಹುಟ್ಟೋ ಮಗು ಬಗ್ಗೆ ಎಷ್ಟು ಕನಸು ಕಟ್ಕೊಂಡಿದ್ದಾಳೆ ಅಂತ ಅರ್ಥ ಆಯಿತು. ಹತ್ತೂರಿಗೆ ದಾನ ಧರ್ಮ ಮಾಡಿರೋ ರಣಕಲ್ ವೀರಯ್ಯ ದೇವ ಅವರ ಮಗಳು ಕಣಮ್ಮ ನೀನು. ನಿನಗೆ ಹತ್ತೂರು ಜನರ ಆಶೀರ್ವಾದ ಇದೆ, ಜೊತೆಗೆ ಅರಸನಕೋಟೆಯವರ ಹಾರೈಕೆ ಆಶೀರ್ವಾದನೂ ಇದೆ. ಆ ದೇವರು ನಿಮ್ಗೆಲ್ಲ ಆಸೆನೂ ಈಡೇರಿಸ್ತಾನೆ, ತಲೆ ಕೆಡಿಸ್ಕೊಬೇಡ. ಸಂಗೀತ ಅಕ್ಕಂಗೆ ಮಗು ಹೆರಿಗೆ ಮಾಡಿಸಿದಾಗೆ ನಿನಗೆ ಮಾಡಿಸೋಕ್ಕಾಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಿನಗೆ ಮಗು ಆದಮೇಲೆ ನನ್ನ ಕೈಯಾರೆ ಆ ಮಗುನ ಎತ್ಕೊಂಬಂದು ನಿನ್ನ ಪಕ್ಕ ಮಲಗಿಸ್ತೀನಿ, ಸರಿನಾ? ಮಾತಿಗೆ ತಪ್ಪಬಾರ್ದು. ಈ ಪಂಡ್ರಾಪುರದ ಪಾರ್ವತಿ ಯಾವತ್ತೂ ಮಾತಿಗೆ ತಪ್ಪೋಳಲ್ಲ. ಸರಿ, ಸಂಗೀತ ಅಕ್ಕವ್ರು ಕಾಯ್ತಾ ಇರ್ತಾರೆ, ನಾವಿನ್ನು ಹೊರಡ್ತೀವಿ. ಯಜಮಾನ್ರೆ, ಹೊರಡೋಣ. ಅಕ್ಕವ್ರೆ, ನಿಧಾನ ನಿಧಾನ ಇರಿ ಇರಿ, ಆರಾಮಾಗಿ ಕುತ್ಕೊಳ್ಳಿ. ಈ ಗುಂಡ ಏನ್ ಮಾಡ್ತಿದ್ಯಾ? ಹೇಗಿದ್ದೀರಾ ಅಕ್ಕವ್ರೆ? ನೆನ್ನೆ ತಾನೆ ಹೆರಿಗೆ ಆಗಿದೆ, ನಿಮ್ಮ ಮುಖದಲ್ಲಿ ಒಂಚೂರು ಆಯಾಸನೆ ಕಾಣ್ತಾ ಇಲ್ಲ. ಮಗನ ಮುಖ ನೋಡಿ ಎಲ್ಲ ಆಯಾಸನು ಪುರ್ರ ಅಂತ ಹಾರೋಗಿರ್ಬೇಕು ಅಲ್ವಾ? ಏನಂತಿದ್ದಾನೆ ಮಗ? ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ತಾ ಇದ್ದಾನೆ. ಪಾರ್ವತಿಯವರೇ, ನಿಮ್ಮ ಸಹಾಯಕ್ಕೆ, ಧೈರ್ಯಕ್ಕೆ, ದೊಡ್ಡತನಕ್ಕೆ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು ಅನಿಸ್ತಿದೆ. ಡಾಕ್ಟರ್ ಹೇಳಿದ್ರು ಹೆರಿಗೆ ಆಗೋದು 5 ನಿಮಿಷ ತಡ ಆಗಿದ್ರು ಮಗು ಜೀವ ಉಳಿತಿರ್ಲಿಲ್ಲ ಅಂತ. ನಾನು ಮಗು ಹೆತ್ತಿರ್ಬೋದು, ಜೀವ ಕೊಟ್ಟಿರ್ಬೋದು, ಆದರೆ ಅದಕ್ಕೊಂದು ಜೀವನ ಕೊಟ್ಟಿರೋದು ನೀವು. ಅಯ್ಯೋ ಅಕ್ಕವ್ರೆ, ಯಾಕಷ್ಟು ದೊಡ್ಡ ಮಾತೆಲ್ಲ ಆಡ್ತೀರಾ?
ಇಲ್ಲ ಪಾರ್ವತಿಯವರೇ, ನಾನು ನಿಜಾನೇ ಹೇಳ್ತಾ ಇರೋದು. ಪ್ರತಿಯೊಬ್ಬ ಬಸರಿ ಹೆಂಸಿಗೂ ನಿನ್ನಂತ ಒಬ್ಬ ಪಾರ್ವತಿ ಸಿಗಬೇಕು, ನೀವು ಮಾಡುವಂತ ಒಂದು ಕಷಾಯ ಸಿಗಬೇಕು. ಹೌದು, ಪಾರ್ವತಿಯವರು ಮಾಡ್ಕೊಡೋ ಕಷಾಯ ಎಲ್ರಿಗೂ ನೇರವಾಗಿ ಸಿಗೋದು ಕಷ್ಟ, ಆದರೆ ನಿನ್ನಂತ ಎಷ್ಟೋ ಜನ ಬಸರಿ ಹೆಂಗಸರಿಗೆ ಅವ್ರು ಮಾಡ್ಕೊಡೋ ಕಷಾಯ ಸಿಗೋ ಥರ ಮಾಡ್ಬೋದು. ಹೇಗೆ ಸಾಧ್ಯ? ನಾನೇನೋ ನಿಮ್ಮ ಮನೆಗೆ ಬರ್ತಿದ್ದಿದ್ರಿಂದ ಅಕ್ಕೋರ್ ಸಮಸ್ಯೆ ಏನು ಅಂತ ಗೊತ್ತಾಗಿ ಅದಕ್ಕೆ ನಾನು ಔಷಧಿ ಮಾಡಿಕೊಟ್ಟೆ. ಆದ್ರೆ ಬೇರೆಯವ್ರ ಸಮಸ್ಯೆ ಎಲ್ಲ ನನಗೆ ಹೇಗೆ ಗೊತ್ತಾಗುತ್ತೆ? ನಮ್ ಕೆಫೆ ಮೂಲಕ. ಹೇಗಿದ್ರು ನಮ್ ಕೆಫೆ ಸಿಟಿ ಸೆಂಟ್ರಲ್ ಇರೋದು, ಬಂದ್ ಹೋಗೋ ಜನಗಳ ಸಂಖ್ಯೆನೂ ಜಾಸ್ತಿ ಇದೆ. ಈಗ ಇನ್ಸ್ಟೆಂಟ್ ಕಾಫಿ ಮಾರಾಟಕ್ಕೆ ಇಟ್ಟಿದೀವಿ, ಹಾಗೆ ಕಷಾಯನು ಮಾರಾಟಕ್ಕೆ ಇಡೋದು. ಮಾರ್ಕೆಟಿಂಗು ಮಾಡೋಣ, ಆದ್ರೆ ಲಾಭ ದೃಷ್ಟಿಯಿಂದ ಅಲ್ಲ. ಸಂಗೀತನ ಹಾಗೆ ಎಷ್ಟೋ ಜನ ತಾಯಂದ್ರಿಗೆ, ಎಷ್ಟೋ ಜನ ಮಕ್ಕಳಿಗೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ. ಅದು ನೀವು ಒಪ್ಪೋದಾದ್ರೆ ಮಾತ್ರ. ಸರಿ, ಈ ಸಲದಿಂದ ನಾನು ಕಾಡಿಗೆ ಹೋಗೋದಕ್ಕಾಗಲ್ಲ, ಆದರೆ ನಮ್ಮ ತಾತನ ಶಿಷ್ಯಂದರು ಅಲ್ಲೇ ಇದ್ದಾರೆ, ಅವ್ರ ಕೈಯಲ್ಲಿ ನಾನು ಗಿಡಮೂಲಿಕೆಗಳನ್ನ ತರಿಸ್ತೀನಿ. ಸರಿ, ಹಾಗೆ ಮಾಡಿ. ಈಗ ನಿಮ್ಗೆ ಅಡ್ವಾನ್ಸ್ ಎಷ್ಟು ಬೇಕು? ಅಡ್ವಾನ್ಸಾ? ಸದ್ಯಕ್ಕೆ ಬೇಡ, ಬೇಕಾದಾಗ ನಾನೇ ಕೇಳ್ತೀನಿ. ಅಯ್ಯೋ, ಹಾಗಂದ್ರೆ ಹೇಗೆ? ಬಿಸ್ನೆಸ್ ಹೀಗೆಲ್ಲ ನಡೆಯಲ್ಲ. 50,000 ಅಡ್ವಾನ್ಸ್ ಇದೆ, ನೀವು ಈ ಅಡ್ವಾನ್ಸ್ ತಗೊಳ್ಳೇಬೇಕು. ನಾವು ಬಸರಿ ಹೆಣ್ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರೋ ಎಲ್ರಿಗೂ ಈ ಚೆಕ್ಗಳನ್ನು ಕೊಟ್ಬಿಡಪ್ಪ. ಸರಿ. ಈ ಪ್ರಾಡಕ್ಟನ್ನು ಲಾಂಚ್ ಮಾಡೋದಕ್ಕೆ ನಮ್ಮ ಜೊತೆ ಕೈಗೂಡಿಸಿರೋರು ಟೋಟಲಿ 15 ಜನ ನಾಟಿ ವೈದ್ಯರು ಅಲ್ವಾ? ಹೌದು ಮ್ಯಾಮ್, ನಾಟಿ ಔಷಧಿ ಬಗ್ಗೆ ತಿಳುವಳಿಕೆ ಇರೋರು, ಸಂಬಂಧಪಟ್ಟ ಪದವಿ ಪಡೆದಿರೋರು, ಇನ್ನು ಕೆಲವರು ಅನುವಂಶೀಯ ವೈದ್ಯರು. ಗುಡ್. ಇನ್ನೆಷ್ಟೇ ಜನ ಸೇರ್ಕೋತೀವಿ ಅಂತ ಹೇಳಿದ್ರೂ ಪರವಾಗಿಲ್ಲ, ಅವ್ರನ್ನೂ ಎಲ್ಲ ಸೇರಿಸ್ಕೋಬೋದು. ಗಿಡಮೂಲಿಕೆಗಳನ್ನು ಅದು ಎಲ್ಲಿಂದ ಬೇಕಾದರೂ ತರಿಸ್ಲಿ, ಅದು ಎಷ್ಟು ಬೇಕಾದರೂ ಖರ್ಚಾಗಲಿ, ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ನಮ್ಮ ಜನನಿ ಥರದ ಬಸರಿ ಹೆಣ್ಣು ಮಕ್ಕಳ ಆತಂಕನ ದೂರ ಮಾಡುವಂಥ ಔಷಧಿನ ನಾವು ಆದಷ್ಟು ಬೇಗ ಕಂಡುಹಿಡಿದು ಲಾಂಚ್ ಮಾಡಲೇಬೇಕು. ಎಸ್ ಮ್ಯಾಮ್, ಐ ಗಾಟ್ ಇಟ್. ಅತ್ತೆ, ಒಂದು ವಿಷಯ. ಏನಮ್ಮ? ನಮ್ಮ ಪಾರ್ವತಿ ಅಕ್ಕಂಗೆ ನಾಟಿ ಔಷಧಿ ಬಗ್ಗೆ ಚೆನ್ನಾಗಿ ಗೊತ್ತಲ್ವಾ, ಅವ್ರನ್ನ ಯಾಕಿದ್ರಲ್ಲಿ ಸೇರಿಸ್ಕೋಬಾರ್ದು? ಅದೇ ಹೇಗಾಗತ್ತಮ್ಮ? ಯಾಕಾಗಲ್ಲ ಅಂದ್ರೆ, ನೀನೇನೋ ಅವಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದೀಯಾ, ಆದ್ರೆ ಇದಕ್ಕೆ ಪಾರ್ವತಿ ಹೂ ಅನ್ಬೇಕಲ್ವಾ? ಹೌದಮ್ಮ ಜನನಿ, ರತ್ನವೇಣಿ ಹೇಳೋದು ಸರಿಯಾಗೇ ಇದೆ.
ನಾವು ಕೊಟ್ಟ ಕೆಲಸದ ಆಫರನ್ನೇ ಆದಿ ಬೇಡ ಅಂತ ಹೇಳ್ಬಿಟ್ಟ. ಇನ್ನು ಈ ನಾಟಿ ಔಷಧಿ ವಿಷಯದಲ್ಲಿ ಪಾರ್ವತಿ ಸಹಕಾರ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಗನ್ಕೋತೀಯ? ಒಳ್ಳೆ ಉದ್ದೇಶಕ್ಕೆ ಅಕ್ಕ ಯಾವತ್ತೂ ಆಗಲ್ಲ ಅನ್ನಲ್ಲ. ನೀವು ಹೂ ಅಂದ್ರೆ ನಾನು ಅಕ್ಕನ ಹತ್ರ ಮಾತಾಡ್ತೀನಿ. ಬೇಡಮ್ಮ ಜನನಿ, ಇದೊಂದು ವಿಷಯದಲ್ಲಿ ಪಾರ್ವತಿ ಒಪ್ಕೊಳ್ಳೋದು ನನಗೂ ಬೇಕಾಗಿಲ್ಲ.